प्रभु तमल्लि ननदोंदु बेडिके हेळि संकोचवेके अदेनिद्दरू नडेसिकोडोण एनिल्ल चन्नम्मन जोते नम्मूरिनल्लि ओब्बाके इरबेकेंबुदु नन्न मत्तु नम्मेल्लर आसे होस जाग होस जनगळु अवळ बेकु बेडगळन्नु हेळिकोळ्ळलु ओंदु आप्त जीव बेकु एनिसुवुदिल्लवे याके नाविल्लवे स्वतः युवराजर आप्त सेवकियोबू चेन्नम्मळ बेकु अन्निसिदे नम्म ओत्तायवू अल्ल विनंतियू अल्ल आके हेळलागदन्नु नावु हेळुत्तिद्देवे अष्टे राजमाते हौदु ताई अवळिगे एनु मातनाडिदरे हेगु एंब संकोच ಹೀಗಾಗಿ ನಾವೆ ಪ್ರಸ್ತಾಪಿಸಿದ್ವಿ ಯುವರಾಜರೇ ನಿಜ ನಿಜ ಯುವರಾಣಿಗೊಬ್ಬರು ಆಪ್ತ ಸೇವಕಿ ಬೇಕು ಅವರಿದ್ದಾರೆಂದು ನಮ್ಮನ್ನು ಮರೆಯದಿದ್ದರೆ ಸಾಕು ಇರಲಿ ಬಿಡಿ ಈ ಸಣ್ಣ ಕೋರಿಕೆಯನ್ನು ಹೇಳಲು ಇಷ್ಟೊಂದು ಪರಿತಪಿಸಬೇಕೆ ಈಕೆಯ ಹೆಸರು ಯುವರಾಜರು ಮಾತನಾಡುತ್ತಿದ್ದಾರೆ ಮಾತನಾಡು ಗೌರಮ್ಮ ನನ್ನ ಹೆಸರು ಗೌರಮ್ಮ ಗೈಯಳ್ಳಿ ಗೌರಮ್ಮನೋ ಅಂತಾರೆ ಚನ್ನಾ ಚನ್ನಮ್ಮನವರು ನನ್ನ ಗೌರತ್ತೆ ಅಂತಾರೆ ಚಿಕ್ಕ ವಯಸ್ಸಿನಿಂದ ಚನ್ನಮ್ಮನವರು ನನ್ನ ನೋಡಿ ಬೆಳೆದಿದ್ದಾರೆ ಸರಿ ಸರಿ ಗೈಯಳ್ಳಿ ಇರಲಿ ಬಿಡಿ ಶೆಟ್ರೆ ಸಂತೋಷ ತಾಯಿ ಯುವರಾಜರು ನಮ್ಮ ಭಿನ್ನಹವನ್ನು ಒಪ್ಪಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಭಿನ್ನಹ ನಿಮ್ಮ ಭಿನ್ನಹ ಎರಡೂ ಒಂದೇ ಅಲ್ಲವೇ ಅದರಲ್ಲೂ ರಾಜಮಾತೆಯವರು ಒಪ್ಪಿದ ಮೇಲಂತೂ ಎರಡನೇ ಮಾತೇ ಇಲ್ಲ ಆಗಾಗ ಬರ್ತೀರಿ ಅಪ್ಪಯ್ಯ ಅಜ್ಜಿನು ಕರ್ಕೊಂಡು ಬನ್ನಿ ಆಗ್ಲಿ ಮಗಳೇ ಪಾಪಿ ಕಣ್ಣು ಪರದೇಶಿ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಗೂಬೆ ಕಣ್ಣು ಪೀಡೆ ಕಣ್ಣು ಪಿಶಾಚಿ ಕಣ್ಣು ಎಲ್ಲಾ ಕೆಟ್ಟ ಕಣ್ಣುಗಳಿಗೂ ಮುಳ್ಳುಬುರಿಯ ಕಳ್ಳಿ ಹಾಸೂರ್ಯ ಅಳಬೇಡ ಚನ್ನ ನಗ್ನಗ್ತಾ ಎಲ್ಲರನ್ನು ಕಳಿಸ್ಕೊಡು ಅದರ ಬದಲು ಎಲ್ಲರೂ ಇಲ್ಲೇ ಇರಬಹುದಲ್ಲ 10 ಕರ್ದು ಕಳಿಸ್ಕೊಡುವುದಕ್ಕಿಂತ ಬೇಕಾದಷ್ಟು ಜಾಗವಿದೆ ನೀವೆಲ್ಲರೂ ಇಲ್ಲೇ ಇದ್ದರೆ ಅರಮನೆಗೆ ಏನು ಭಾರ ಆಗುವುದಿಲ್ಲ ಹೋಗೋದು ಬರೋದು ತಪ್ಪುತ್ತದೆ ಕ್ಷಮಿಸಿ ತಾಯಿ ನಾವು ಇಲ್ಲೇ ಇದ್ಬಿಡೋದು ಸಂಪ್ರದಾಯವಲ್ಲ ಅದು ಅಲ್ಲದೆ ನಮಗೂ ನಮ್ಮದೇ ಆದ ಕೆಲಸ ಬೊಕ್ಸೆಗಳು ಇರುತ್ತಲ್ವಾ ಇಷ್ಟು ವರ್ಷ ತಲತಲಾಂತರದಿಂದ ನಡೆದು ಬಂದಂತ ವೈವಾಟು ನಮ್ಮದು ನಮ್ಮನ್ನೇ ನಂಬಿದ ನೂರಾರು ಜನಗಳು ಇದ್ದಾರಲ್ಲ ಹಾಗೂ ಸಂಬಂಧ ಬೆಳೆಸಿದೀವಿ ಬಂದು ಹೋಗ್ತಾ ಇರ್ತೀವಲ್ಲ ತಾಯಿ ಬರಬೇಕಾಗುತ್ತೆ ಬರಲೇಬೇಕಾಗುತ್ತದೆ ನಾವಿನ್ನು ಬರ್ತೀವಿ ತಾಯಿ ಶರಣು ಶರಣು ಶರಣಾರ್ಥಿ
ರಂಗನಾಯಕ ನಿನ್ನ ಧೈರ್ಯ ಸಾಹಸ ಎಲ್ಲವೂ ಮೆಚ್ಚತಕ್ಕದ್ದೆ ಆ ಒಂದು ಕಾರಣಕ್ಕಾಗಿ ಇಷ್ಟೊಂದು ಆತ್ಮೀಯವಾಗಿ ನಿನ್ನ ವಿಚಾರಣೆ ನಡೆಸಿದೆ ನಿಜ ಹೇಳು ಯುವರಾಜರ ಮದುವೆಯ ದಿನ ಅಲ್ಲಲ್ಲಿ ಸೈನಿಕರ ಬದಲಾವಣೆ ಮಾಡಿದರಲ್ಲಿ ಯಾರ ಕೈವಾಡ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ ಮಹಾಮಂತ್ರಿಗಳೇ ನಾನು ನಿಯತ್ತಿನ ನಾಯಿ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ನಿನ್ನದಲ್ಲದ ಕೆಲಸವನ್ನು ನೀನು ಮಾಡಿದ್ದೀಯ ರಂಗನಾಯಕ ಇಲ್ಲ ಬುದ್ಧಿ ನಂದೇನು ತಪ್ಪಿಲ್ಲ ಯಾವುದನ್ನೇ ಆಗಲಿ ಮಾಡುವಾಗ ಅದು ಸರಿ ತಪ್ಪು ಅನ್ನೋ ಕಲ್ಪನೆನೇ ಇರೋದಿಲ್ಲ ಮಾಡಿ ಆದಮೇಲೆ ಅಷ್ಟೇ ಅದರ ಪರಿಣಾಮ ಏನು ಅನ್ನೋದು ಗೊತ್ತಾಗುತ್ತೆ ಮೊದಲು ಅರಮನೆಯ ಮುಂಭಾಗಿಲ ಕಾವಲುಗಾರರನ್ನು ಬದಲಾಯಿಸಿದೆ ಆಮೇಲೆ ಹೆಬ್ಬಾಗಿಲ ಆಮೇಲೆ ಬುರುಜಿನ ಮೇಲಿನ ಕಾವಲುಗಾರರನ್ನು ಇವೆಲ್ಲವನ್ನೂ ಮಾಡಲು ನಿನಗೆ ಅಪ್ಪಣೆ ಕೊಟ್ಟವರೇ ಓ ಅದ ಮದುವೆ ನಡೆಯುವ ಸಂದರ್ಭದಲ್ಲಿ ಶತ್ರುಗಳಿಂದ ದಾಳಿ ಆಗೋ ಸಾಧ್ಯತೆ ಇರೋದ್ರಿಂದ ಅಪರಿಚಿತ ಸೈನಿಕರನ್ನು ಬದಲಾಯಿಸಬೇಕು ಅಂತ ಮೇಲಿನಿಂದ ಆಜ್ಞೆ ಆಗಿತ್ತು ಹಾಗಾಗಿ ಬದಲಾಯಿಸಿದೆ ಅಷ್ಟೇ ಮೇಲಿನಿಂದ ಆಜ್ಞೆನ ಯಾರು ಆ ಮೇಲಿನವರು ಸೇನಾ ಪ್ರಮುಖರು ಅವರು ಯಾಕೆ ಬದಲಾಯಿಸೋದಕ್ಕೆ ಹೇಳಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮಹಾಮಂತ್ರಿಗಳೇ ನಾನು ನಿಯತ್ತಿನ ನಾಯಿ ನನಗಿಂತ ಮೇಲಿನವರು ಹೇಳಿದ ಕೆಲಸನ ಮಾಡಲೇಬೇಕಲ್ಲ ಇದರಲ್ಲಿ ನನ್ನದು ಏನು ತಪ್ಪಿಲ್ಲ ನಾನು ಆಯ್ಕೊತಿನ್ನು ಕೋಳಿ ಕೈಕಾಲ್ ಮುರಿದು ಮೂಲೆಯಲ್ಲಿ ಕೂರಿಸಬೇಡಿ ವರ್ಮಾ ಅತ್ಯವಶ್ಯಕವಾಗಿ ಬರಬೇಕೆಂದು ಭರಮೆ ಮಾವತ ಹೇಳಿದ್ದಕ್ಕಾಗಿ ಬಂದೆ ವಿಷಯ ಏನು ಅಂತ ಕೇಳಬಹುದಾ ವಿಷಯ ತಮಗೆ ಗೊತ್ತಿರುವುದೇ ಸೇನಾ ಪ್ರಮುಖರೇ ಮದುವೆಯ ಸಂದರ್ಭದಲ್ಲಿ ಸೈನಿಕರ ಬದಲಾವಣೆ ಮಾಡಲು ತಾವು ಹೇಳಿದ್ದೀರೆಂದು ರಂಗನಾಯಕ ಹೇಳುತ್ತಿದ್ದಾನೆ ಇದಕ್ಕೆ ತಾವೇನು ಹೇಳುತ್ತೀರಿ ಹೌದು ನಾನೇ ಹೇಳಿದ್ದು ನನ್ನ ಗಮನಕ್ಕೆ ತರದೆ ಯಾಕೆ ಆ ಬದಲಾವಣೆಯನ್ನು ಮಾಡಿದಿರಿ ತಾವು ವಿವಾಹದ ಉಸ್ತುವಾರಿಯಲ್ಲಿದ್ದಿರಿ ತುರ್ತು ಸಂದರ್ಶಕ್ಕೆ ಸ್ಪಂದಿಸುವುದು ನನ್ನ ಕರ್ತವ್ಯವಾಗಿತ್ತು ಹಾಗಾಗಿ ತಮಗೆ ತಿಳಿಸಿದನೆ ಬದಲಾವಣೆ ಮಾಡಬೇಕಾಯಿತು ತಮಗೆ ತುರ್ತು ಸಂದೇಶವನ್ನು ಕೊಟ್ಟವರು ಯಾರು ಮಂತ್ರಿ ವೀರಭದ್ರಯ್ಯನವರು ಸರಿ ಭರ್ಮೆ ಮಾವುತ ಬಂಧಿಸಿದ ಆರು ಜನ ಸೈನಿಕರು ಬಂಧನದಲ್ಲಿರುವಾಗಲೇ ನಿಗೂಢವಾಗಿ ಸತ್ತಿದ್ದು ಹೇಗೆ ಅದೆಲ್ಲ ನನಗೆ ಗೊತ್ತಿಲ್ಲ ಮಹಾಮಂತ್ರಿಗಳೇ ನನ್ನ ನಿಶ್ಚಯ ಏನಿದ್ದರೂ ಕಳೆದ ಸಂಸ್ಥಾನಕ್ಕೆ ವೀರಭದ್ರಯ್ಯನವರು ಹೇಳಿದ ಹಾಗೆ ನಾವು ಮಾಡಿದವಷ್ಟೇ ಸೈನಿಕರ ಸಾವಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಸುಳ್ಳು ಬೊಗಳುತ್ತಿದ್ದಾರೆ ಆನೆ ಕಾಲುಗಳಿಂದ ತುಳಿಸಿದರೆ ಸತ್ಯ ಹೊರಬಂದಿತ್ತು ಉದ್ದಟತನದ ಮಾತು ಬೇಡ ಭರ್ಮೆ ಮಾವುತ ನಾನು ಈ ಸಂಸ್ಥಾನದಲ್ಲಿ ಇಂದು ನೆನ್ನೆಯಿಂದ ಇರುವವನಲ್ಲ ಹಲವು ವರ್ಷಗಳಿಂದ ಈ ಸಂಸ್ಥಾನದ ಉಪ್ಪು ತಿಂದಿದ್ದೀನಿ ನನ್ನ ಸ್ವಾಮಿ ನಿಷ್ಠೆಯ ಬಗ್ಗೆ ಸಂಶಯ ಬೇಡ ವಿವಾಹ ನಡೆಯುವ ದಿನ ಇವರಿಬ್ಬರ ವರ್ತನೆ ಸಂಶಯಾಸ್ಪದವಾಗಿತ್ತು ಮಹಾಮಂತ್ರಿಗಳೇ ವರ್ಮಾ ಅದರ ಬಗ್ಗೆ ಮಾತಾಡಿ ಉಪಯೋಗವಿಲ್ಲ ಸೇನಾ ಪ್ರಮುಖರೇ ಇನ್ನು ಮುಂದೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವ ಮೊದಲು ನನ್ನ ಗಮನಕ್ಕೆ ತರಲೇಬೇಕು ಅಪ್ಪಣೆ ಮಂತ್ರಿಗಳೇ ಸರಿ ನೀವಿನ್ನು ಹೊರಡಬಹುದು ಹೋದ ಕೆಲಸ ಏನಾಯ್ತು ಷಡಕ್ಷರಯ್ಯನವರೇ ಹುಲಿ ಬೋನು ಸೇರಿದೆ ಅಸೌಖ್ಯದ ಕಾರಣ ನಾವು ಕೇಳಿದ ಪ್ರತಿ ಪ್ರಶ್ನೆಗೂ ಸೂಕ್ತ ಸಮಜಾಯಿಷಿಯನ್ನೇ ಕೊಟ್ಟರು ಆ ವೀರಭದ್ರಯ್ಯನವರು ಅಂದರೆ ಸೈನಿಕರ ಬದಲಾವಣೆಗೆ ಆಜ್ಞೆ ಕೊಟ್ಟದ್ದು ಆತನೆಯಂತೆ ಕಾರಣ ರಾಜ ಮತ್ತೆ ನಾಗಜಮ್ಮನವರ ಆಜ್ಞೆಯಂತೆ ಮುಂದೇನು ಮಹಾಮಂತ್ರಿಗಳೇ ಸದ್ಯಕ್ಕೆ ಯಾವ ನಡೆಯೂ ಬೇಡ ಕಾದು ನೋಡುವುದು ಒಳ್ಳೆಯದು ಈ ವಿಷಯವನ್ನು ಯುವರಾಜರಿಗೆ ತಿಳಿಸುವುದು ಬೇಡ ಏಕೆಂದರೆ ರಾಜ ಮಾತೆಯ ಮೇಲೆ ಅವರಿಗೆ ಅಪಾರವಾದ ಗೌರವವಿದೆ ಮುಳ್ಳನ್ನು ಮುಳ್ಳಿಂದ ತೆಗೆಯುವುದರ ಬಗ್ಗೆ ಯೋಜನೆ ಹಾಕಿ Thank you.
ಚಿಂತೆ ಬೇಡ ತಾಯಿ. ಮಾ ಪೀಳಿಗಳ ಮಲಿಯಾಲಿ ಊರಲ್ಲಿ ನನಗೆ ತಿಳಿದವರು ಸಾಕಷ್ಟು ಜನರಿದ್ದಾರೆ. ಅಲ್ಲಿಂದ ಎರಡು ಎರಡು ಭವಿಷ್ಯ ಗಂಧಕ ತರಿಸಿದ್ರೆ ಸಾಕು. ಆಮೇಲೆ ಕೇಳುವುದು ಡಿಂ ಡಿಂ ಶಬ್ದ ಮಾತ್ರ. ರಾಜರು ಇರುವುದಿಲ್ಲ, ಸಿಂಹಾಸನವೂ ಇರುವುದಿಲ್ಲ. ಆಕಾಶದಲ್ಲಿ ಹಾರಾಡುವ ರಣಹದ್ದುಗಳ ಕೇಕೆ ಮಾತ್ರ. ಸಾಕು. ಅಸಂಬದ ಮಾತುಗಳು ಬೇಡ. ಮದ್ದು ಗುಂಡಿನ ಪ್ರಯೋಗ ಮಾಡಿದರೆ ನರಿ ಬುದ್ಧಿಯ ನರಸಪ್ಪ ತನಿಖೆ ಹೇಳುತ್ತಾನೆ. ಮೊದಲು ನಿಮ್ಮನ್ನು ಹುಲಿ ಬೋನಿಗೆ ತಳ್ಳುತ್ತಾನೆ. ಆ ಮುದಿ ಮಂತ್ರಿ ಅಷ್ಟೊಂದು ಚಾಣಾಕ್ಷಣೆ ಎನ್ನುತ್ತೀರಾ? ಏಕೆ? ನಿಮ್ಮ ಅನುಭವಕ್ಕೆ ಬಂದಿಲ್ಲವೇ? ಜಿನ್ನೋ ಪಂತನೆಂಬ ಮರಾಠಿ ಶ್ವಾನಕ್ಕೆ ಗುಪ್ತವಾಗಿ ಕಳಿಸಿದ ಪತ್ರದ ವಿಷಯ ಕಂಡು ಹಿಡಿದವನಲ್ಲವೇ? ಮರೆತೀರಾ? ವೈರಿಗಳನ್ನು ಗುರುತಿಸಿ ಗೌರವಿಸುವ ಈ ನಿಮ್ಮ ಚಾಣಾಕ್ಷತನ ಮೆಚ್ಚಬೇಕಾದದ್ದೇ ತಾಯಿ, ಮೆಚ್ಚಬೇಕಾದದ್ದೇ. ಅರಮನೆಯಲ್ಲಿರುವ ಇತರರನ್ನು ಹೊಗಳಿ ಒನ್ನಶೂರಕ್ಕೆ ಹೇರಿಸಿದ ಹಾಗೆ ನನ್ನನ್ನು ಹೇರಿಸುವ ಪ್ರಯತ್ನ ಬೇಡ ವೀರಭದ್ರಯ್ಯ. ಮುಂದೆ ಏನು ಮಾಡಿದರೆ ಶತ್ರುಗಳ ಸಂಹಾರ ಮಾಡಬಹುದೆಂದು ಯೋಚನೆ ಮಾಡಿ. ಹೀಗೆ ಮಾಡಬಹುದು ತಾಯಿ. ನಮಗೆ ಕಂಟಕನಾಗಿರುವ ಆ ನರಸಪ್ಪಯ್ಯನನ್ನು ಮಣ್ಣಲ್ಲಿಟ್ಟು ಮಣ್ಣಾಗಿಸಿದರೆ? ನರಸಪ್ಪ ಮತ್ತು ಸೋಮಶೇಖರ ನಾಯಕನ ನೆರಳಾಗಿ ಕಾಯುತ್ತಿರುವ ಪರಮಿ ಮಾವುತ ನಿಮ್ಮ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಹೀರು ಬಿಡುತ್ತಾನೆ. ಅಯ್ಯೋ, ಈ ನನ್ನ ಮುದಿ ತಲೆಗೆ ಹೊಸ ಯೋಚನೆಗಳೇ ಬರ್ತಾ ಇಲ್ಲವೇ? ಹೀಗೆ ಮಾಡಿದ್ರೆ ಹೇಗೆ? ನಮ್ಮ ಹಳ್ಳಿಯ ಬಳ್ಳಿಯನ್ನೇ ಬುಡ ಸಮೇತ ಕಿತ್ತು ಹಾಕಿದರೆ? ಬಳ್ಳಿ ನೆಟ್ಟವರಿಗೆ ಅನುಮಾನ ಬರದೇ ಇರುತ್ತದೇನು? ಕಿತ್ತು ಹಾಕಿದವರ ಹೆಜ್ಜೆ ಜಾಡನ್ನು ಹಿಡಿಯುತ್ತಾ ಹೋದರೆ ಅವರು ಬಂದು ತಲುಪುವುದು ನಮ್ಮ ಬಳಿಗೆ. ಹಾಗಾಗಬಾರದು. ಬಳ್ಳಿ ನೆಟ್ಟಲ್ಲೇ ಇರಬೇಕು. ಆದರೆ ಕ್ರಮೇಣ ಬಳ್ಳಿ ಒಳಗೆ ಜೀವವಿಲ್ಲದೆ ನೆಲಕ್ಕೆ ಒರಗಬೇಕು. ಅದು ಹೇಗೆ ತಾಯಿ? ಕಾಡಿನಲ್ಲಿ ಬೆಳೆದು ನಿಂತಿರುವ ದೊಡ್ಡ ಮರಗಳನ್ನು ಜೀವವಿದ್ದಾಗಲೇ ಅದನ್ನು ಕಡಿದು ಉರುಳಿಸಲು ಯಾವ ಸಂಸ್ಥಾನದವರು ಒಪ್ಪುವುದಿಲ್ಲ. ಅದಕ್ಕೆ ಮರಗಳ್ಳರು ಏನು ಮಾಡುತ್ತಾರೆ ಹೇಳಿ? ಮರವನ್ನು ಕೊರೆದು ಬಿಲ ಮಾಡಿ ಅದರೊಳಗೆ ಎರಡು ಮೂರು ಮಣ ಇಂಗು ತುಂಬುತ್ತಾರೆ.
ತನ್ನ ದೇಹದಲ್ಲಿ ಹಿಂಗು ತುಂಬಿಕೊಂಡಿರುವ ಮರ ಕ್ರಮೇಣ ಒಣಗಿದಾಗ ಸಂಸ್ಥಾನದ ಒಪ್ಪಿಗೆ ಪಡೆದು ಮರವನ್ನು ಕಡಿದು ನೆಲಕ್ಕೆ ಹುರುಳಿಸುತ್ತಾರೆ ಕಳ್ಳರು. ನಾವೀಗ ಅದೇ ಪ್ರಯೋಗ ಮಾಡಬೇಕು. ಅಂದರೆ ಚನ್ನಮ್ಮಳ ಮೇಲೆ ಇನ್ನೂ ಪ್ರಯೋಗವೇ? ಅಲ್ಲ, ವಿಷ ಪ್ರಯೋಗ, ನಿಧಾನ ವಿಷ ಪ್ರಯೋಗ. ಅದು ಅವಳ ಹೊಟ್ಟೆ ಸೇರ್ತಿದ್ದಷ್ಟು ದಿನ ದಿನವೂ ಸ್ವಲ್ಪ ಸ್ವಲ್ಪವಾಗಿ ಕ್ಷೀಣಿಸುತ್ತಾ ಹೋಗುತ್ತಾಳೆ. ಆದಷ್ಟು ಬೇಗ ಕಣ್ಣು ಮುಚ್ಚಿ ಮಲಗಿಬಿಡುತ್ತಾಳೆ. ಆಗ ಅತ್ತು ಕರೆದು ಕಣ್ಣೀರಾಗಿ ಅವಳನ್ನು ಮಣ್ಣಲ್ಲಿ ಮಲಗಿಸಬೇಕು. ಅವಳ ದೇಹ ಸಮಾಧಿಯಲ್ಲಿ ಮಗ್ಗಲು ಬದಲಾಯಿಸುವ ಮೊದಲೇ ನನ್ನ ಮಗಳನ್ನು ಸೋಮಶೇಖರನ ಜೊತೆಯಲ್ಲಿ ವಿವಾಹ ಮಾಡಿ ಪಟ್ಟದ ರಾಣಿಯನ್ನು ಮಾಡುತ್ತೇನೆ. ಆ ವಿಷ ಎಲ್ಲಿ ಸಿಗುತ್ತದೆ ತಾಯಿ? ಮೈ ತುಂಬಾ ಕಾರ್ಕೋಟಕದ ವಿಷವನ್ನು ತುಂಬಿಕೊಂಡಿರುವ ನನಗೆ ನಿಧಾನ ವಿಷವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲವೇ ಮಂತ್ರಿಗಳೇ? ನಾವೀಗ ಇಟ್ಟ ಶತ್ರುಗಳಾಗಬೇಕು. ಒಂದೊಂದೇ ಪ್ರಯೋಗ ಮಾಡುತ್ತಾ ಈ ಕೆಳದಿ ಸಂಸ್ಥಾನವನ್ನು ನಮ್ಮ ಕೈವಶ ಮಾಡಿಕೊಳ್ಳಬೇಕು. ನಮ್ಮ ಪ್ರಯೋಗ ಯಶಸ್ವಿ ಆಗದಿದ್ದರೆ ನನ್ನ ತಮ್ಮ ಸೋಮಶೇಖರ ನಾಯಕನನ್ನು ಸಾಯಿಸಬೇಕು. ನನ್ನ ಮಗಳಿಗೆ ಒಲಿಯದ ಪಟ್ಟ ಬೇರೆ ಯಾರಿಗೂ ಒಲಿಯಬಾರದು. ತಾಯಿ ನಿಶಬ್ದ. ನಮ್ಮೊಳಗೆ ನಡೆದ ಇಷ್ಟು ಮಾತುಗಳಲ್ಲಿ ಒಂದೇ ಒಂದು ಶಬ್ದ ಬೇರೆಯವರಿಗೆ ತಿಳಿತೆಂದು ನನ್ನ ಗಮನಕ್ಕೆ ಬಂದರೆ ನರ ದೌರ್ಬಲ್ಯದಿಂದ ನಡುಗುತ್ತಿರುವ ಈ ನಿಮ್ಮ ತಲೆ ನಿಮ್ಮ ಕುತ್ತಿಗೆ ಮೇಲಿರುವುದಿಲ್ಲ. ಜೋಕೆ